ಶಾಲೆಯನ್ನು ಮುಚ್ಚತಕ್ಕಂಥದ್ದು, ಆ ಶಾಲೆಗಳನ್ನು ಖಾಸಗಿ ಜನರಿಗೆ ಕೊಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಬಹುಶಃ ಅಲ್ಲಿಯ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಹಳೆಯ ಸಚಿವರು ನಮ್ಮ ಕುಂಜಿಪಳ್ಳಿಯವರ ಕ್ಲಾಸ್ಮೇಟ್ ಆಗಿದ್ದರು, ಬಿ ಎಂ ಸೈ ಸಾಹೇಬರು, ಅವರ ಮಗ ಅಬ್ದುಲ್ಲಾ ಸೈದ್ ಅವರು ಕೂಡ ನನ್ನ ಭಾಳ ಹಿರಿಯ ಮಿತ್ರರು. ಗ್ರೀನ್ವ್ಯೂ ಶಾಲೆಯ ಕಾರ್ಯಕ್ರಮಕ್ಕೆ ಅವರು ವಿಶೇಷ ಹೆಲಿಕಾಪ್ಟರಲ್ಲಿ ಎಲ್ಲ ನಮ್ಮ ಊರಿಗೆ ಬಂದಿದ್ದಾರೆ. ನನ್ನ ಮಾವ ಅವರು ಕೂಡ ಅವರ ಕ್ಲಾಸ್ಮೇಟ್ ಆಗಿ ಪೊಲೀಸ್ ಆಫೀಸರ್ ಮಂಗಳೂರಲ್ಲಿ ಕಲ್ತಿರ್ತಕ್ಕಂಥವ್ರು. ಒಳ್ಳೆಯ ಲೋಕಸಭಾ ಸದಸ್ಯರಾಗಿ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಅಂಥ ಒಂದು ಒಳ್ಳೆಯ ಊರನ್ನು ಇವರು ಏನೋ ಒಂದು ದುರುದ್ದೇಶದಿಂದ, ಬಹುಶಃ ಅಲ್ಲಿಯ ಜನ ಹೈನುಗಾರಿಕೆ ಮಾಡಲಿಕ್ಕೆ ಬಿಡುವುದಿಲ್ಲ, ಹೈನುಗಾರಿಕೆಯನ್ನು ಗುಜರಾತಿನಿಂದ ತಂದು ನೀವು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಮಾಡ್ತಾ ಇದೆ. ಗುಜರಾತಿನಿಂದ ಹಾಲು ತಂದು ಲಕ್ಷದ್ವೀಪದಲ್ಲಿ ಮಾಡ್ತಕ್ಕಂಥದ್ದು, ಅಲ್ಲಿ ಮಾಡ್ತಕ್ಕಂಥ ಹೈನುಗಾರಿಕೆಯನ್ನು ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಂಸ ಅಥವಾ ಫಿಶನ್ನು ಕೊಡೋದನ್ನು ಅಲ್ಲಿ ಅವರು ನಿಲ್ಲಿಸಿದ್ದಾರೆ, ಯಾರು ಮಾಂಸ ತಿನ್ನಬೇಡಿ, ಫಿಶ್ ವೆಜಿಟೇರಿಯನ್ ಮಾಡಿ. ಈ ಥರ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿಯ ಒಂದು ಆದಿವಾಸಿಗಳ ಥರ ಜೀವನ ಮಾಡತಕ್ಕಂಥ, ಯಾರಿಗೂ ಒಂದು ತೊಂದರೆ ಮಾಡದ ಒಂದು ನಿವಾಸಿಗಳನ್ನು ಅಲ್ಲಿಂದ ಅವರನ್ನು ಒಡೆದು ಓಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ದ್ವೀಪಲ್ಲಿ ಅಲ್ಲಿರ್ತಕ್ಕಂಥ ಆಸ್ತಿಗಳ ಹಕ್ಕು ಅವ್ರದ್ದೇ. ಆ 16 ರೂಪಾಯಿ ಇದ್ದಂಥ ಆ ಟ್ಯಾಕ್ಸನ್ನು ಅವರು 40 ರೂಪಾಯಿಗೆ ಮಾಡಿ ಆ ದ್ವೀಪದ ಜನರ ಮೇಲೆ ಹೊರೆಯನ್ನು ಹಾಕಿ ಅವರಿಗೆ ಸಂಕಷ್ಟವನ್ನು ಉಂಟು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರ ಇವತ್ತು ಹೇಳ್ತಾ ಇದೆ ಇಲ್ಲಿ ಆಲ್ಕೋಹಾಲಿಕ್ ಬೇಕು, ಇಲ್ಲಿ ಟೂರಿಸ್ಟ್ ಕೇಂದ್ರ, ಜನ ಬರಬೇಕು ಅಂತೇಳಿ. ಪಕ್ಷೆ ಜನವಾಸ ಇರ್ತಕ್ಕಂಥ ಅಲ್ಲಿಯ ಜನರು ಯಾರು ಮದ್ಯಪಾನ ಮಾಡುವುದಿಲ್ಲ.